ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು, ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು, ಈಗ ಇದ್ದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಬಿ ಜೆ ಪಿ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ, ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ಹೆಗ್ಡೆ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ನಿಂದ ಎಂ ಪಿ ಆಗಿದ್ದರು, ಮತ್ತೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಸೇರ್ಕೊಂಡಿದ್ದಾರೆ. ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಇಲ್ಲ, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿದ್ರು. ಪ್ರತಾಪ್ ಸಿಂಹನ್ನೇ ಕೇಳಿ ಪಾಪ, ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದ್ದಾರಲ್ಲ ಕೇಳಿ ಅವರು. ಬಿಜೆಪಿ ಕೇಳಿ, ನನಗೆ ಗೊತ್ತಿಲ್ಲ. ಸುಳ್ಳು ನನ್ನ ಜೊತೆ ಯಾವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅವರು, ನನ್ನ ಜೊತೆ ಯಾವಾಗ ರೀ ಕಂಟೆಸ್ಟ್ ಮಾಡಿದ್ರು ಅವರು? ಅವರು ಲೋಕಸಭಾ ಸದಸ್ಯರಾಗಿದ್ದರು, ಬಹುಶಃ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ, ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ. ನೋಡಪ್ಪ, ಸಿ ಎ ಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು, ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು, ಈಗ ಇದ್ದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಬಿ ಜೆ ಪಿ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ, ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.